ನರೇಂದ್ರ ಮೋದಿಯವರು ಬೆಂಗಳೂರು ಭೇಟಿ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಿಷ್ಟಾಚಾರ ಪಾಲನೆ ಮಾಡಿಲ್ವಾ ಈಗೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆ ಸಹಜವಾಗಿಯೇ ಯಾವುದೇ ಒಂದು ರಾಜ್ಯಕ್ಕೆ ಪ್ರಧಾನಮಂತ್ರಿಗಳು ಹೋದಾಗ ಪ್ರಧಾನಮಂತ್ರಿಗಳನ್ನು ರಾಜ್ಯ ಸರ್ಕಾರದ ಯಾರು ಸಿ ಎಮ್ ಯಾರು ಇರ್ತಾರೆ ಸಿ ಎಮು ಅಥವಾ ಗವರ್ನರ್ ಸಂಬಂಧಪಟ್ಟ ಅಧಿಕಾರಿಗಳು ವೆಲ್ಕಮ್ ಮಾಡ್ತಾರೆ ಅವರಿಗೆ ಗೌರವವನ್ನು ಕೊಟ್ಟು ಅವರ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಇವರು ಹೋಗ್ತಾರೆ ಇದು ಶಿಷ್ಟಾಚಾರ ಆದರೆ ನರೇಂದ್ರ ಮೋದಿಯವರು ಬೆಳಗ್ಗೆ ಬಂದಾಗ ಸಿ ಎಂ ಸಿದ್ದರಾಮಯ್ಯ ಹೋಗಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗಿಲ್ಲ ಇನ್ಕ್ಲೂಡಿಂಗ್ ರಾಷ್ಟ್ರ ರಾಜ್ಯಪಾಲರು ಗೆಹ್ಲೋಟ್ ಕೂಡ ಹೋಗಿಲ್ಲ ಕೇವಲ ಸರ್ಕಾರಿ ಅಧಿಕಾರಿಗಳು ಮಾತ್ರ ಕಾಣಿಸ್ಕೊಂಡ್ರು ಈ ಬಗ್ಗೆ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಶಿಷ್ಟಾಚಾರ ಪಾಲನೆ ಮಾಡುವಂಥ ಕನಿಷ್ಠ ಸೌಜನ್ಯವೂ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿದವರು ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ರಾಜಕೀಯ ಪ್ರಜ್ಞೆ ಸಮಯ ಪ್ರಜ್ಞೆ ಎಲ್ಲವೂ ಇದೆ ಅಶೋಕ್ ಅವರಿಗೆ ಸ್ವಲ್ಪ ಸಮಸ್ಯೆ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಕುಟುಕಿದ್ರು ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿ ಕಚೇರಿಯಿಂದ ನಮಗೆ ಕರೆ ಬಂದಿತ್ತು ಮಾಹಿತಿ ಬಂದಿತ್ತು ಪ್ರಧಾನಮಂತ್ರಿಯವರ ಸ್ವಾಗತಕ್ಕೆ ಬರೋದು ಬೇಡ ಅಂತ ಕೇಂದ್ರ ಸರ್ಕಾರವೇ ಪ್ರಧಾನಿ ಕಚೇರಿಯೇ ನಮಗೆ ಹೇಳಿತ್ತು ಹಾಗಾಗಿ ಸರ್ಕಾರದ ವತಿಯಿಂದ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ನಾವು ಅಧಿಕಾರಿಗಳನ್ನು ಕಳಿಸಿದ್ವಿ ಯಾರಿಗೆ ಎಷ್ಟು ಗೌರವ ಕೊಡಬೇಕು ನಮಗೆ ಗೊತ್ತಿದೆ ಬೇರೆ ರಾಜ್ಯಗಳ ರೀತಿಯ ಸಂಸ್ಕೃತಿ ನಮ್ಮದಲ್ಲ ರಾಜಕೀಯ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನರೇಂದ್ರ ಮೋದಿ ಅವರಿಗೆ ನಾವು ಗೌರವವನ್ನು ಕೊಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಎಚ್ ಎಲ್ ಏರ್ಪೋರ್ಟ್ ಹೊರಭಾಗದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದವನ್ನು ಹೇಳಿದರು ಥ್ಯಾಂಕ್ಸ್ ಹೇಳಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಗೆ ಪ್ರೋಟೋಕಾಲ್ ಪ್ರಕಾರ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ವ್ಯವಸ್ಥೆ ಮಾಡಿದ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ಧನ್ಯವಾದಗಳು ಬಹುದೂರ ಅಥೆನ್ಸ್ನಿಂದ ನಾನು ಬರೋ ಕಾರಣಕ್ಕಾಗಿ ನಿಖರವಾದ ಟೈಮ್ ಗೊತ್ತಿರಲಿಲ್ಲ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹಾಗಾಗಿ ನನಗೋಸ್ಕರ ಕಾಯೋದು ಬೇಡ ಸಿ ಎಮ್ ಆಗಿರಲಿ ಡಿ ಸಿ ಎಮ್ ಆಗಿರಲಿ ಅಥವಾ ರಾಜ್ಯಪಾಲರಾಗಿರಲಿ ಕಾಯೋದು ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಅವ್ರನ್ನ ಬರಬೇಡಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಬಂದಿಲ್ಲ ಅಷ್ಟೇ ಅವರು ಬರದೇ ಇದ್ದರೂ ಕೂಡ ಶಿಷ್ಟಾಚಾರವನ್ನು ಫಾಲೋ ಫಾಲೋ ಮಾಡಿದ್ದಾರೆ ಅಧಿಕಾರಿಗಳನ್ನ ಮೂಲಕ ಶಿಷ್ಟಾಚಾರವನ್ನು ಫಾಲೋ ಮಾಡಿ ವೆಲ್ಕಮ್ ಮಾಡಿದ್ದಾರೆ ಇಷ್ಟು ಸೂಕ್ತ ಭದ್ರತೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸಿ ಎಮ್ ಮತ್ತು ಡಿ ಸಿ ಎಮ್ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸೊ ಬಹುಶಃ ಅವ್ರ ಭಾಷಣವನ್ನು ಇಲ್ಲ ಗೊತ್ತಿಲ್ಲ ಅಶೋಕ್ ಅವರು ಸಿ ಎಮ್ ಮತ್ತು ಡಿ ಸಿ ಎಮ್ ಯಾರೂ ಬಂದಿಲ್ಲ ಶಿಷ್ಟಾಚಾರ ಪಾಲನೆ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ಥ್ಯಾಂಕ್ ಯು ಸಿ ಎಮ್ ಆ್ಯಂಡ್ ಥ್ಯಾಂಕ್ ಯು ಡಿ ಸಿ ಎಮ್ ಅಂತ ಇಷ್ಟ ನಾನೇ ಬರಬೇಡಿ ಅಂತ ಹೇಳಿದಂತ ಸ್ವತಃ ಪ್ರಧಾನಿಯವರೇ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಹಾಗಾಗಿ ಇದಕ್ಕೆ ವಿವಾದ ಮಾಡೋ ಅಗತ್ಯ ಇರಲಿಲ್ಲ ಅಶೋಕ್ ಪಾಪ ಪೂರ್ತಿ ಭಾಷಣ ಕೇಳಿಲ್ಲ ಅನ್ಕೊತೀನಿ ಹಾಗಾಗಿ ಮಾತಾಡಿ ಎಡವಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಡಿ ಕೆ ಶಿ ಪೂರ್ತಿ ಭಾಷಣ ಕೇಳಿ ಸರಿಯಾಗಿ ಟ್ಯಾಂಕ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಯ ಕಾರ್ಯಾಲಯದಿಂದ ನಮಗೆ ಕರೆ ಬಂದಿತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಹೋಗಿಲ್ಲ ಅಷ್ಟೇ ಯಾಕಂದರೆ ನೆನ್ನೆ ಕೂಡ ಅವರು ಹೇಳಿದರು ಬಂದರೆ ನಾವು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ಅಂತ ಬಟ್ ಕಚೇರಿಯಿಂದ ಬಂದ ಸೂಚನೆಯಿಂದಾಗಿ ಹೋಗಿಲ್ಲ ಅಷ್ಟೆ ಎಸ್ ಇದು ರಾಜಕೀಯದ ಎಪಿಸೋಡು ಬಿ ಜೆ ಪಿ ನಾಯಕರಿಗೆ ಅಪಮಾನ ಮಾಡಿದ್ರಂತೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಹೋಗಿಲ್ವಂತೆ ರಾಜಕಾರಣ ಯಾಕೆ ಶಿಷ್ಟಾಚಾರ ಪ್ರೋಟೋಕಾಲ್ ಎಲ್ಲವೂ ಮುಗ ಮುಗಿತ್ತು